ನಿನ್ನ ಹೆಸರೇನು? ಅರ್ಚನಾ. ಈ ಬ್ಯಾಗ್ ಕೆಳಗಿಡು ಚಿನ್ನ. ಯಾವ ಊರು? ಬಾವುಗಡ ಹತ್ರ ಯಾವ ಊರು? ಕೊಡಮಡುಗು. ಓ, ನಿನ್ ಮೆಜೆಸ್ಟಿಕ್ ಯಾಕೆ ಬಂದಿ? ಮೆಜೆಸ್ಟಿಕ್ ಅಲ್ವಾ ಇದ್ದ ನೀನು? ಏನಕ್ಕೆ ಬಂದಿ ಮೆಜೆಸ್ಟಿಕ್? ಈಗ ಮೆಜೆಸ್ಟಿಕ್ ಅಲ್ಲಿ ಇದೆಯಾ ಆಶ್ರಮ? ಮನೆಯಿಂದ ಏನಕ್ಕೆ ಬಂದೆ ಅಮ್ಮ? ಯಾಕೆ ಯಾರಂದಿದ್ದು? ಓ, ಎಷ್ಟು ಜನ ಮಕ್ಕಳು ನೀವು? ಇನ್ನೊಬ್ರು ಯಾರು? ನಿಮ್ಮ ಅಣ್ಣ. ಅವ್ರೇನ್ ಮಾಡ್ತಾರೆ ಅಣ್ಣ? ಯಾವ ಬಂದಿ ಊರಿಂದ ಅಮ್ಮ? ನೀನು ಬಂದು ಎಷ್ಟು ದಿನ ಆಯ್ತು ಊರಿಂದ? ಮತ್ತೆ ರಾತ್ರಿ ಎಲ್ಲಿದ್ದೆ? ಸ್ಟೇಷನ್ ಇಟ್ಕೊಂಡಿದ್ರಾ? ಏನ್ ಮೆಜೆಸ್ಟಿಕ್? ಏನು ಮನೆ ಬಿಟ್ಕೊಟ್ಲೆ ಸೀದಾ ಬರೋದೇ ಮೆಜೆಸ್ಟಿಕಾ? ಮೆಜೆಸ್ಟಿಕ್ ಅಷ್ಟು ಒಳ್ಳೇದು ಅನ್ಕೊಂಡಿದ್ಯಾ? ಯಾರು ಹೇಳಿದ್ರು ಮೆಜೆಸ್ಟಿಕ್ ಹೋದ್ರೆ ಆಶ್ರಮ ಸಿಗುತ್ತೆ ಅಂತ? ಯಾರು ಹೇಳಿದ್ರಮ್ಮ? ಎಷ್ಟು ವಯಸ್ಸಮ್ಮ ನಿಂಗೆ? 23. ಹಂಗ ಬಂದು ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಯಾರಮ್ಮ ಅಲ್ವಾ? ಯಾರು ಸೈನ್ ಮಾಡಿಸ್ಕೊಂಡ್ರ? ಏನೇನು ಹೇಳ್ತಾರ? ಏನಂತ? ಅದು ಆಸ್ತಿ ನಮ್ಮಮ್ಮ ಚೆಂದ ಬೇಕಂತ ಸೈನ್ ಮಾಡಿಸ್ಕೋವರೆಗೂ ಇರೋ, ಇಲ್ಲಾಂದ್ರೆ ಎಲ್ಲಾದ್ರೂ ಹೊರಟೋಗುವ ಅಂತ. ಆಸ್ತಿ ಇದೆಯಾ ನಿಮ್ಮ ಅಪ್ಪಗೆ? 5 ಎಕರೆ ಇತ್ತು ನಮ್ಮ ಅಜ್ಜಿದು, ನಮ್ಮಮ್ಮ ಕೊಟ್ಟಿದ್ದಾರೆ. ನಿಮ್ಮ ಅಮ್ಮಗೆ ನೋಡಲ್ಲ, ಎಲ್ಲರೂ ಹೇಳ್ಕೊಟ್ಟಿದ್ದಾರೆ ನೋಡ್ಬೇಡ್ರಿ ಅಂತ. ಯಾರು ನಿನ್ನ? ಯಾಕೆ ನೋಡ್ಬೇಡಿ ಅಂತ ಹೇಳಿದ್ರು? ನೋಡ್ಬೇಡಿ ಅಂತ ಯಾಕೆ ಹೇಳಿದ್ರು? ಅವ್ರಿಗೆ ಪ್ರಾಬ್ಲಮ್ ಇದೆಯಾ? ನಿಂಗ್ ಮದುವೆ ಆಗಿದ್ಯಾ? ಅವನು ಬಿಟ್ಬಿಟ್ಟ, ಅವರು ಬರ್ಸ್ಕೊಂಡ್ರು. ಏನಮ್ಮ ನಿನ್ ಪರಿಸ್ಥಿತಿ? ಅಪ್ಪನ ಮನೇಲೂ ಬರ್ಸ್ಕೊಂತಾರೆ, ಗಂಡನ ಮನೇಲೂ ಬರ್ಸ್ಕೊಂತಾರೆ. ಅಯ್ಯಯ್ಯೋ, ಅವ್ರಿಗೆ ಹೆಂಗಿರುತ್ತೋ ಅವ್ರಿಗ. ಏನಮ್ಮ? ಅವ್ರಿಗೇನೇನು ಇರುತ್ತೋ ಮನ್ಸಲ್ಲೇ ನಮ್ಗೆ ಗೊತ್ತಿರುತ್ತೆ ಸರ್. ನಿಜ ನಿಜ ಬಿಡು, ನಿಜ. ಅವ್ರೆಂತವ್ರು ನಾವೆಂತವ್ರು ಅಂತ ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ನಿಜ ಅಮ್ಮ, ನಿಜ. ಬಟ್ ಯಾಕೋ ಗೊತ್ತಿಲ್ಲಮ್ಮ ಬೆಂಗಳೂರಿಗೆ ಬರಬಾರ್ದು ಚಿನ್ನ. ಯಾರ ಪರಿಚಯ ಇದ್ರೆ ಮಾತ್ರ ಬರಬೇಕು, ಯಾಕಂದ್ರೆ ಮೆಜೆಸ್ಟಿಕ್ ಅಷ್ಟು ಒಳ್ಳೇದಲ್ಲ ಅದು. ಅರ್ಥಾಯ್ತಾ? ಪೊಲೀಸ್ನವ್ರ ಕೈಯಲ್ಲಿ ಸಿಗಾಕಿಂದು ಪರವಾಗಿಲ್ಲ, ಇಲ್ಲಾಂದ್ರೆ ಅಲ್ವಮ್ಮ. ಈಗ ಅಪ್ಪ ಅಮ್ಮ ಬಂದ್ರೆ ಹೋಗ್ತೀವಿ ಅವ್ರ ಜೊತೆಗೆ? ಹೋಗಲ್ಲ. ನಾನು ಬುದ್ಧಿವಾದ ಹೇಳ್ತೀನಿ ಅವ್ರಿಗೆ, ಮಗಳೇ ಹಂಗ ಅನ್ಬಾರ್ದು ಅಂತ. ಮನೆ ಕಡ್ಸ ಅಂತ ಹೇಳಿ ಸರ್. ಅದು ಮನೆ ಕಡ್ಸ ಊಟದಾಗಿಂದನೂ ಇಲ್ಲ ಸರ್, ಬೇರೆ ಮನೆಯಲ್ಲೇ ಇದೀವಿ. ಅಲ್ಲ, ಮನೆ ಕಟ್ಟೋದಕ್ಕೂ ನಿನಗೂ ಸಂಬಂಧ ಏನು? ಈಗ ಮನೆ ಯಾರು ಕಟ್ಟಬೇಕು? ಅಲ್ಲ, ಮನೆ ಯಾರು ಕಟ್ಟಬೇಕು? ಒಂದ್ ನಿಮಿಷ, ಅಪ್ಪ ಒಂದು ಇಲ್ಲ. ಒಂದ್ ನಿಮಿಷ, ಆಸ್ತಿ ಮಾಡ್ಕೊಂಡು ಎಲ್ಲ ಸುಮ್ನೆ ದುಡ್ಡು ಇಟ್ಕೊಂಡು ಓಡಾಡ್ತಾರೆ ಸರ್. ನಿಮ್ಮ ಅಪ್ಪನ? ನಿಮ್ಮ ಅಪ್ಪ ಮನೆ ಕಟ್ಟಲ್ಲ ಅಂದ್ರೆ ನಿನ್ ಗಲಾಟೆ. ಅದಕ್ಕೆ ಗಲಾಟೆ ಮಾಡ್ದ? ಅದಕ್ಕೇನಲ್ಲ ಸರ್, ಸುಮ್ನೆ ಅಲ್ಲಿ ಇಟ್ಕೊಂಡಿರ್ತಾರೆ ಅವರು, ಅವರೇ ಒತ್ತಕ್ಕಿಲ್ತರ ಇರ್ತಾರೆ. ಯಾರಪ್ಪನ? ಇದು ಇನ್ನೊಂದ್ಸಲ ಹೇಳಿ, ಯಾವ ಊರದು? ಪಾವುಗಡದ ಹತ್ರ ಕೊಡಮಡುಗು. ಕೊಡಮಡುಗು. ಆಯ್ತು.
ಗಂಡಂದು ಯಾವ ಊರು? ಆಂಧ್ರನಾ? ಶಿವ, ಶಿವಯ್ಯ ಮಠಪತಿ ಸರ್ ನಮಸ್ತೆ. ನಮ್ಮ ದೀಪಾವಳಿಗೆ ಅತಿಥಿ ಬಂದಿದ್ದಾರೆ ಅಷ್ಟೇ. ಪಾಪ ಉಪ್ಪಾರ್ಪೇಟೆ ಪೊಲೀಸ್ನವರು ರಾತ್ರಿ ಇಟ್ಕೊಂಡ್ರಮ್ಮ, ರಾತ್ರಿ ನೀವೇ ಇಟ್ಕೊಂಡ್ರಿ. ನೀವೆಲ್ಲ ಪ್ರಯತ್ನ ಪಟ್ರಿ, ಮಾನವೀಯತೆಯಲ್ಲಿ ಏನ್ ಮಾಡ್ಬೇಕು, ಕರೆಸ್ಬೇಕು, ಸೇರಿಸ್ಬೇಕು. ಅದೇ ಈ ಹುಡುಗಿ ಮೇಜರ್ ಇದ್ದಾಳೆ, ಹಿಂಗಂದಾಗ ಏನು ಮಾಡೋಕ್ಕಾಗಲ್ಲ, ಬಲವಂತಾಗೂ ಕಳ್ಸೋಕ್ಕಾಗಲ್ಲ. ಸೇಫ್ಟಿ ಜಾಗ ಬೇಕು ಅನ್ನೋ ಕಾರಣಕ್ಕೆ ಕರ್ಕೊಂಬಂದಿದ್ದಾರೆ. ನೋಡೋಣ, 4 ದಿನ ಇದ್ಮೇಲೆ ಮನಸ್ಸು ಪರಿವರ್ತನೆ ಆಗಿ ಅಪ್ಪ ಅಮ್ಮನ ಕರೆಸಿ ಅಂದರೆ ಕರೆಸೋಣ. ಅಲ್ವ ಅಮ್ಮ, ಅಲ್ವಾ? ಎಲ್ಲಿಂದ? ನೀವು ಟಿಕೆಟ್ ಬಸ್ಸಲ್ಲಿ ಬಂದ್ರಾ? ಇಲ್ಲ, ಆಟೋದಲ್ಲಿ ಬಂದ್ವಿ. ಅಯ್ಯಯ್ಯೋ, ಅದು ಅಲ್ಲಿಂದ ಬಸ್ಸಲ್ಲಿ ಬನ್ನಿ, ಮತ್ತೆ ಅಲ್ಲಿಂದ ಇಲ್ಲಿಗೆ ಆಟೋ ಬರ್ಬೇಕು. ಥ್ಯಾಂಕ್ ಯು ಜಾನ್ಸನ್ ಜೋಸೆಫ್. ಹೆಸರೇನಮ್ಮ ನಿಂದು? ಅರ್ಚನಾ. ಅರ್ಚನಾ. ಅಪ್ಪನ ಹೆಸರೇನು? ಲಕ್ಷ್ಮೀನಾರಾಯಣ. ಲಕ್ಷ್ಮೀನಾರಾಯಣ. ಅಮ್ಮ? ಶಾಂತಮ್ಮ. ಅಣ್ಣನ ಹೆಸರು? ಜನಾರ್ದನ. ಗಂಡನ ಹೆಸರು? ಚಪ್ಪಲ್ಲಮ್ಮ ಹೇಳು. ನಾಚಿಕೆ ಅಂತೇಳಿ ಇನ್ನು ಏನಮ್ಮ ಗಂಡನ ಹೆಸರು? ಬಿಟ್ಟಾಕಿ ಬಿಟ್ಟಾಕಿದ ಒಂದೇ ಹೆಸರೇನು? ಪೋತಿರೆಡ್ಡಿ. ರೆಡ್ಡಿನಾ? ಅಯ್ಯೋ, ಇರ್ಲಿ ಬಿಡಮ್ಮ. ಪಾವಗಡದತ್ರ ಯಾವೂರು? ಕೊಡಮಡುಗು. ಬರ್ಕಳೆ? ಏ ಇಲ್ಲ ಇಲ್ಲ ಇಲ್ಲ, ಪಾವಗಡ. ಮದುವೆ ಮಾಡಿಕೊಟ್ಟಿದ್ದು ಆಯ್ತು ಎಲ್ಲ ಕಡೆ. ಅದೇ ಪಾ ಬಿಟ್ಟಾಕಿದ್ದೆ ಆಂಧ್ರದ ಹತ್ರ ಪೋತಿರೆಡ್ಡಿ ಅಷ್ಟೇ. ಮೇಡಮ್, ದೇವ್ರು ಒಳ್ಳೇದು ಮಾಡ್ಲಿ, ಮನೆಗೆ ಹೋಗಿ ಹಬ್ಬ ಮಾಡಿ. ಇಲ್ಲ ಇಲ್ಲ ಇಲ್ಲ, ಅಮ್ಮ ಅಮ್ಮಗಿಟ್ಟ ಅಮ್ಮ ಬಾಯ್ ಹೇಳು, ಥ್ಯಾಂಕ್ಸ್ ಹೇಳಬೇಕು. ಅಯ್ಯೋ, ಇಲ್ಲ ಇಲ್ಲ, ಅವರೇ ಹೋಗಿ ಕೊಡಿ, ನಾ ತೆಗಿತೀನಿ. ಹೋಗಿ ಹೋಗಿ ಹೋಗಿ. ನಿಮ್ಮ ಸ್ಟೇಷನ್ ವರೆಗೂ ಹ್ಯಾಪಿ ದೀಪಾವಳಿ ತಿಳಿಸ್ಬಿಡಿ. ಸರ್ ಹಿನ್ನೆಲೆ ಕೊಡಿನಳ್ಳಿ ಸಣ್ಣ ಅವ್ರೆ, ಹಿನ್ನೆಲೆ ಗೊತ್ತಿಲ್ಲ. ಅಪ್ಪ ಫೋನ್ ನಂಬರ್ ಯಾರ್ದಾರು ಇದೆಯಾ ನಿನ್ನ ಹತ್ರ? ಇಲ್ಲ. ಓಕೆ, ಡನ್. ಇದು ಲಗೇಜಾ? ಲಗೇಜ್ ಜೊತೆಗೆ ತಮ್ಮಟ. ವೆರಿ ಗುಡ್. ಇರ್ಲಿ, ರಾಜೇಶ್ ರಾಕ್, ಥ್ಯಾಂಕ್ ಯು ಎಲ್ಲರೂ ಇವತ್ತು ಆಸರೆಯಲ್ಲಿರ್ತಕ್ಕಂತಹ ಇವರಿಗೆ ಸ್ಟಾರ್ ಕಳಿಸ್ತಿದ್ದಾರೆ. ಥ್ಯಾಂಕ್ ಯು. ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ಥ್ಯಾಂಕ್ ಯು, ಥ್ಯಾಂಕ್ ಯು. ಶಾಮ ತಾಯಿ, ನೋಡಿ ಮನೆಯಲ್ಲಿ ಯಾವ ವಿಚಾರ ಗಲಾಟೆ ಮಾಡ್ಕೊಂಬಂತು. ಏನು, ಇನ್ನು ಸಣ್ಣ ಹುಡುಗಿ, ಎಲ್ಲರೂ ಅವ್ರ ಮನೇಲಿ ಹಬ್ಬ ಖುಷಿ ಖುಷಿಯಾಗಿ ಮಾಡ್ಕೊಂತಾದ್ರೆ ಈ ಮಗಳು ಮನೆ ಬಿಟ್ಟು ಬಂದಿದ್ದಾಳೆ. ಬಂದು ರಾತ್ರಿ ಮೆಜೆಸ್ಟಿಕಲ್ಲಿ ಪೊಲೀಸ್ನವ್ರ ಕೈಯಲ್ಲಿ ಸಿಕ್ಕಿದ್ದಾರೆ ಬಚಾವು. ಇಲ್ಲ ಅಂದಿದ್ರೆ ಏನು ಕತೆ? ಯಾಕೆ ಹಿಂಗೆ ಮಾಡ್ತೀರಾ ಹೆಣ್ಮಕ್ಳು? ತಪ್ಪಲ್ವ ಇವೆಲ್ಲ ಮಾಡೋದು?
ದಯವಿಟ್ಟು ಸುಧಾಕರ್ ಸುದೀಪ್ ಕೊಟ್ಟರು ಕೊಟ್ಟರು ನಿಂಗೆ ಬೇಕಾದು. ಥ್ಯಾಂಕ್ ಯು ಸುಧಾಕರ್, ಮಂಜುಳಾ ಬಿವಿ ಥ್ಯಾಂಕ್ ಯು. ನೋಡಿ ಇದೆ ಬಾ ಏನು ಸಮಸ್ಯೆ ಅರ್ಚನಾ ಪಾವುಗಡದ ಹತ್ರ ಕೊಡಮಡುಗು ನಿಂಗೆ 23 ವರ್ಷ ಈಗ ಅಷ್ಟೇ ಬಾ ಊಟ ಮಾಡು ಬಾ ಬಾ ಊಟ ಮಾಡಿದೆಪ್ಪ ಊಟ ಮಾಡು ಓಕೆ ಹೋಗಮ್ಮ ನೋಡಿ ಅಯ್ಯೋ ಶಿವ ಅಪ್ಪ ಅಪ್ಪ ಊಟ ಹಾಕಪ್ಪ ಹುಡುಗಿಗೆ ಮಂಜು ಮಾತ್ರೆ ಇದಾವ ಹೌದಾ ದಯವಿಟ್ಟು ಈಗ ಆ ಹುಡುಗಿಯ ಊರವರು ಅಂದರೆ ಪಾವಗಡ ಸುತ್ತಮುತ್ತ ಇರತಕ್ಕಂಥವ್ರು ದಯವಿಟ್ಟು ಈ ಒಂದು ವಿಡಿಯೋ ಶೇರ್ ಮಾಡಿದರೆ ಅವರ ಫ್ಯಾಮಿಲಿಗೆ ಇವಳಿಗೆ ಸಿಗ್ಬೋದು. ಏನು ಮಾಡ್ಕೊಂಬಂದಿದ್ದಾಳೆ ಗೊತ್ತಿಲ್ಲ, ಗಲಾಟೆ ಮಾಡ್ಕೊಂಬಂದ್ರು ಅಥವಾ ಇನ್ನೊಂದು ಗೊತ್ತಿಲ್ಲ. ಹಾಗಾಗಿ ಇವ್ರು ಹೇಳ್ತಿರ್ತಕ್ಕಂಥ ಸತ್ಯ ಎಷ್ಟಿದೆ ಅಂತ ಗೊತ್ತಿಲ್ಲ, ಪೊಲೀಸ್ನವ್ರು ಕರ್ಕೊಂಬಂದಿರೋದು. ಹಾಗಾಗಿ ದಯವಿಟ್ಟು ಆದಷ್ಟು ಈ ವಿಡಿಯೋ ಶೇರ್ ಮಾಡಿ, ಎಲ್ಲರೂ ಸಿಗಲಿ ನೋಡೋಣ. ಅವರ ಫ್ಯಾಮಿಲಿ ಸಿಕ್ಕರೆ ಖಂಡಿತವಾಗಿ ಒಂದು ಒಳ್ಳೆಯದಾಗತ್ತೆ. ಯಾರು ಎಲ್ಲಿಗೆ ಹೋದ್ರು? ಅಪ್ಪ ನಿನ್ನ ಹೆಸರು ಗಂಡನ ಹೆಸರೇನು? ಹುಡುಗಿ ಹುಡುಗಿ ಅನ್ನಪೂರ್ಣ. ನಿನ್ ಗಂಡನ ಹೆಸರೇನು? ಅನ್ನಪೂರ್ಣ. ಪರಶುರಾಮ ಪರಶುರಾಮನ ದೇವರು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದೇವರು ನಿಮಗೂ ನಿಮ್ಮ ಕುಟುಂಬದವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನೀವೆಲ್ಲ ಜೋರಾಗಿ ಹಬ್ಬ ಮಾಡ್ಕೊಂತ ಇದ್ದೀರಾ ಮನೇಲಿ? ನಾವು ವೃದ್ಧಾಶ್ರಮದಲ್ಲಿ ಇದ್ದೀವಿ, ಇಲ್ಲಿ ಹಬ್ಬ ಮಾಡ್ತಾ ಇದ್ದೀವಿ ಅಷ್ಟೇ. ನೋಡಿ ಪಾಪ ಇವೆಲ್ಲ ತರಿಸ್ಬೇಕು. ನೋಡಿ ಧನ್ಯವಾದಗಳು ಎಲ್ಲರಿಗೂ.